ಓಂಕಾರದಲ್ಲೇ ಇರುವಂತಹ ಭೂಮಿ ಓಂಕಾರೇಶ್ವರ ದೇವಸ್ಥಾನ ನೋಡಿ. ಇದು ಓಂಕಾರೇಶ್ವರ ದೇವಸ್ಥಾನ, ಇದು ನರ್ಮದಾ ರಿವರು, ಅದು ಬಂದು ಸಂಗಮ್ ಸ್ಪಾಟು, ಅಂದರೆ ಕಾವೇರಿ ಮತ್ತು ನರ್ಮದಾ ಮೀಟ್ ಆಗುವಂಥ ಸ್ಪಾಟು. ಅದು ಡ್ಯಾಮು, ಇದು ಮಮ್ಮಲೇಶ್ವರ ದೇವಸ್ಥಾನ. ಇಲ್ಲಿ ಹರಿತಾರೋ ಕಾವೇರಿನೇ ಬೇರೆ, ನಮ್ಮ ಕರ್ನಾಟಕದಲ್ಲಿ ಹರಿಯೋ ಕಾವೇರಿನೇ ಬೇರೆ. ಬಾಯ್ ಬಾಯ್ ಮಹಾಕಾಲೇಶ್ವರ. ಇವಾಗ ನಾವು ಹೋಗ್ತಾ ಇದ್ದೀವಿ ಓಂಕಾರೇಶ್ವರಗೆ. ನನ್ನ ಹಿಂದಿನ ವಿಡಿಯೋಗಳಲ್ಲಿ ಮಹಾಕಾಲೇಶ್ವರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ, ದಯವಿಟ್ಟು ಹೋಗಿ ನೋಡಿ. ಸೊ ಗೈಸ್, ಇವಾಗ ನಾವು ಆಟೋ ಹೋಗ್ತಾ ಇದ್ದೀವಿ ನಾನಾ ಕೇಡು ಅಂದರೆ ಓಂಕಾರೇಶ್ವರ ಬಸ್ಗೆ. ಮಹಾಕಾಲೇಶ್ವರಿಂದನೇ ಸಿಗುತ್ತೆ, ಬಟ್ ಹುಳಿ ಬೆಳಗ್ಗೆ ಹೊತ್ತಿರುತ್ತೆ. ಅವರೇ ಕರ್ಕೊಂಡೋಗಿ ಅವರೇ ಕರ್ಕೊಂಬರ್ತಾರೆ 320 ರೂಪಾಯಿಗೆ, ಬಟ್ ಆದ್ರೂ ಓನ್ಲಿ ಬೆಳಗ್ಗೆ ಹೊತ್ತಿರುತ್ತೆ. ನಾವು ಕರ್ಕೊಂಬರೋದೇನು ಬೇಡ, ಬರೀ ಹೋಗೋಕ್ಕಲ್ವಾ, ಸೊ ಮಧ್ಯಾಹ್ನ ಆಗ್ಬಿಟ್ಟಿತ್ತು. ಅದಕ್ಕೆ ಮಹಾಕಾಲೇಶ್ವರಿಂದ ನಾನಾಕೇಡ್ ಅನ್ನೋದಕ್ಕೆ ಆಟೋಲ್ಲಿ ಹೋಗ್ತಾ ಇದ್ದೀವಿ. 100 ರೂಪಾಯಿ ಕೇಳ್ತಾರೆ ಆಟೋ ಅವರು, 60 ರೂಪಾಯಿಗೆಲ್ಲ ಹೋಗ್ತಾ ಇದ್ದೀವಿ, ಫೈನಲ್ 60 ರೂಪಾಯಿಗೆ ಹೋಗ್ತಾ ಇದ್ದೀವಿ. ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ಐತಲ್ಲ, ಅಲ್ಲಿ ಆ ಟೆಂಪಲ್ ಮುಂದೆನೆ ನಿಮ್ಗೆ ಆಟೋ ಸಿಗುತ್ತೆ. ಅಲ್ಲಿಂದ ನಿಮಗೆ ಒಂದು 15-20 ಮಿನಿಟ್ಸ್ ಅಲ್ಲಿ ನಾನಾಕೇಡಕ್ಕೆ ಕರ್ಕೊಂಬಂದ್ಬಿಡ್ತಾರೆ. ಗೈಸ್, ಇದೇ ನೋಡಿ ನಾನಾಕೇಡ್ ಬಸ್ ಸ್ಟಾಪ್. ಇಲ್ಲಿಂದ ನಿಮಗೆ ಇಂಡೋರು, ಓಂಕಾರೇಶ್ವರ ಎಲ್ಲ ಬಸ್ ಸಿಗುತ್ತೆ. ನೀವು ಇಲ್ಲಿಂದ ಓಂಕಾರೇಶ್ವರ ಡೈರೆಕ್ಟ್ ಹೋಗ್ಬೋದು, ಹಂಗಿಲ್ಲ ಅಂದರೂ ಇಲ್ಲಿಂದ ಇಂಡೋರ್ ಹೋಗಿ ಇಂಡೋರಿಂದ ಓಂಕಾರೇಶ್ವರ ಕೂಡ ಹೋಗ್ಬೋದು ನೀವು. ಸೊ ಚಾರ್ಜಸ್ ಬಂದು ನೀವೇನಾದರೂ ಮಹಾಕಾಲೇಶ್ವರಿಂದ ಡೈರೆಕ್ಟಾಗಿ ಬಸ್ಸಲ್ಲಿ ಹೋಗೋದಾದರೆ 320 ರೂಪೀಸ್ ರೌಂಡ್ ಟ್ರಿಪ್. ಅವರೇ ಕರ್ಕೊಂಡೋಗಿ ಅವರೇ ಕರ್ಕೊಂಬರ್ತಾರೆ. 4 ಅವರ್ಸ್ ಹೋಗೋಕ್ಕೆ, 4 ಅವರ್ಸ್ ಬರೋಕ್ಕೆ, 4 ಅವರ್ಸ್ ದರ್ಶನ ಮಾಡೋದಕ್ಕೆ ಟೈಮ್ ಕೊಡ್ತಾರೆ. ಇಲ್ಲ ನಾವೇ ಸಪ್ರೇಟಾಗಿ ಹೋಗ್ತೀವಿ ಅಂತ ಹೇಳೋದಾದರೆ 220 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇದು ಬರೀ ಹೋಗೋಕ್ಕಷ್ಟೇ, ಮತ್ತು ಬರೋಕ್ಕೆ 220 ರೂಪೀಸ್. ಇವಾಗ ಇಂಡೋರಲ್ಲಿ ಇದ್ದೀವಿ, ಇಂಡೋರಿಂದ ಓಂಕಾರೇಶ್ವರಿಗೆ ಇದೇ ಬಸ್ಸಲ್ಲಿ ಹೋಗ್ತಾ ಇರೋದು. 4 ಅವರ್ಸ್ ಜರ್ನಿ ಇರುತ್ತೆ ನಿಮಗೆ. ಸೊ ರೋಡ್ ಕಂಡೀಷನ್ ಏನಾದರೂ ಚೆನ್ನಾಗಿಲ್ಲ ಅಂದರೆ 4.5 ಅವರ್ ಆಗ್ಬೋದು. ನಿಮಗೆ ಟ್ಯಾಕ್ಸಿ ಕೂಡ ಸಿಗುತ್ತೆ, ಅದು 1500 ಸ್ಟಾರ್ಟ್ ಆಗುತ್ತೆ. ಹಂಗಿಲ್ಲ ಅಂದರೂ ಟ್ರೈನಲ್ಲೂ ಬರ್ಬೋದು ನೀವು ಮಹಾಕಾಲೇಶ್ವರ ರೈಲ್ವೆ ಸ್ಟೇಷನಿಂದ ಇಂಡೋರ್ಗೆ ಬರ್ಬೋದು, ಮತ್ತು ಅಲ್ಲಿಂದ ಬಸ್ಸಲ್ಲೇ ಬರಬೇಕಾಗುತ್ತೆ. ಸೊ ಅದ್ರ ಬದಲು ಯಾಕೆ ಮಹಾಕಾಲೇಶ್ವರ ಟೆಂಪಲಿಂದ ಡೈರೆಕ್ಟಾಗಿ ಬಸ್ಸಲ್ಲಿ ಹೋಗ್ಬಿಡ್ಬೋದು, ಅಲ್ಲ ತುಂಬ ಕನ್ವೀನಿಯಂಟ್ ಆಗಿರುತ್ತೆ. 4 ಅವರ್ಸ್ ಟ್ರಾವೆಲಿಂಗ್ ಮುಗಿಸ್ಕೊಂಡು ಓಂಕಾರೇಶ್ವರ ಬಸ್ ಸ್ಟ್ಯಾಂಡ್ಗೆ ಬಂದು ಅಲ್ಲಿಂದ ಆಟೋಲ್ಲಿ ಬಂದ್ವಿ ಓಂಕಾರೇಶ್ವರ ಟೆಂಪಲ್ಗೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗದಲ್ಲಿ ತುಂಬ ಫೇಮಸ್ ಆಗಿರುವಂತಹ ಧರ್ಮಶಾಲಾ ಅಂತ ಹೇಳಿದ್ರೆ ಗಜಾನನ ಮಹಾರಾಜ ಧರ್ಮಶಾಲಾ. ಇಲ್ಲಿ ನಿಮಗೆ ರೂಮ್ಸು ನಾನ್ ಎ ಸಿ 1200 ಸ್ಟಾರ್ಟ್ ಆಗುತ್ತೆ, ಎ ಸಿ ಬಂದು 2000+ ಇದೆ. ನಾವು ಮಾಡಿದ್ದು ನಾನ್ ಎ ಸಿ ರೂಮ್, 1250 ಸಮಥಿಂಗ್ ಆಯಿತು. ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ನೀವೇನಾದರೂ ಇಲ್ಲೇ ಊಟ ಮಾಡಬೇಕು ಅಂದರೆ ಇದೇ ಧರ್ಮಶಾಲಲ್ಲಿ ಊಟ ಮಾಡಬೇಕು ಅಂತ ಹೇಳಿದರೆ ನೀವು ಸಪ್ರೇಟಾಗಿ ಪೇ ಮಾಡಬೇಕಾಗುತ್ತೆ. 50-60 ರೂಪೀಸ್ ಪೇ ಮಾಡಬೇಕು, ಪೇ ಮಾಡಿ ನೀವು ಅಲ್ಲಿ ತಿನ್ನಬೇಕಾಗುತ್ತೆ. ಆಮೇಲೆ ನೀವೇನಾದರೂ ಪೀಕ್ ಡೇಸಲ್ಲಿ ಹೋಗಿರ್ತೀರ ಅಂದ್ಕೊಳ್ಳಿ, ತುಂಬ ರಶ್ ಇತ್ತು, ನಿಮಗೆಲ್ಲೂ ರೂಮ್ ಸಿಗ್ತಾ ಇಲ್ಲ, ಪ್ರೈವೇಟಲ್ಲಿ ನಿಮ್ಮ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ, ಇದೇ ಧರ್ಮಶಾಲದಲ್ಲಿ ನಿಮಗೆ 40-50 ರೂಪೀಸಲ್ಲಿ ಒಂದು ಬೆಡ್ ಅನ್ನೋದು ಸಿಗುತ್ತೆ. ಅಂದರೆ ಛತ್ರದಲ್ಲಿ ಮಲಗಿಸ್ತಾರೆ ಅವರು, ಆ ಛತ್ರದಲ್ಲಿ ಮಲಗ್ಕೊಂಡು ನೀವು ಕಾಮನ್ನಾಗಿ ಊಟಕ್ಕೆ ಹೆಂಗೂ ಪೇ ಮಾಡಬೇಕು, ಊಟ ಮಾಡ್ಕೊಬೋದು. ಕಾಮನ್ನಾಗಿ ಒಂದು ವಾಶ್ರೂಮ್ ಇರುತ್ತೆ, ವಾಶ್ರೂಮಲ್ಲೇ ಯೂಸ್ ಮಾಡಿಕೊಂಡು ಹೋಗ್ಬೋದು. ಸೊ ಈ ಧರ್ಮಶಾಲ ಅಂದರೆ ಗಜಾನನ ಮಹಾರಾಜ್ ಧರ್ಮಶಾಲೆಯಿಂದ ಟೆಂಪಲ್ಗೆ 1/2 ಕಿಲೋಮೀಟರ್ ಇರುತ್ತೆ. ನೀವು ಆಟೋಲಾದರೂ ಬರ್ಬೋದು, ಇಲ್ಲ ಬೈ ವಾಕೆ ಬರ್ಬೋದು ನೀವು. ಈಗ ದರ್ಶನಕ್ಕೆ ಹೋಗ್ಬೇಕಂತ ಹೇಳಿದ್ರೆ ನರ್ಮದಾ ರಿವರ್ ಇರುತ್ತಲ್ಲ, ಅಲ್ಲಿ ಬ್ರಿಡ್ಜ್ ಇದೆ, ಇದೇ ಬ್ರಿಡ್ಜ್ ನೋಡ್ತಾ ಇರ್ಬೋದು ನೀವು. ಈ ಬ್ರಿಡ್ಜ್ನ ಕ್ರಾಸ್ ಮಾಡಿಕೊಂಡೇ ನಾವು ಓಂಕಾರೇಶ್ವರ ಜ್ಯೋತಿರ್ಲಿಂಗ ದರ್ಶನ ಪಡೆಯೋದಕ್ಕೆ ಹೋಗಬೇಕು. ನಾವು ಮಾರ್ನಿಂಗೇ ಬಂದಿದ್ವಿ, ಸೊ ಹಾಗಾಗಿ ಕ್ರೌಡ್ ಏನೂ ಇಲ್ಲ. ಗೈಸ್, ವ್ಯೂ ಅಂತೂ ಸೂಪರ್ ಇದೆ. ಇನ್ನೂ ಬೋಟಲ್ಲೆಲ್ಲ ಹೋಗೋದಿದೆ, ನಾನೆಲ್ಲ ತೋರಿಸ್ತಾ ಇರ್ತೀನಿ ವೀಡಿಯೋನ. ಸೊ ವೀಡಿಯೋ ಲಾಸ್ಟ್ ತನಕ ನೋಡ್ತಾ ಇರಿ. ಗೈಸ್, ನಾವಿದ್ದೀವಿ ಓಂಕಾರೇಶ್ವರ ಅಲ್ಲಿ ನೋಡಿ. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ದರ್ಶನಕ್ಕೆ ಹೋಗ್ಬೇಕಂದ್ರೆ ಇದೇ ಬ್ರಿಡ್ಜಲ್ಲಿ ಹೋಗಬೇಕು. ಈ ಬ್ರಿಡ್ಜ್ ಬಂದು ನರ್ಮದಾ ರಿವರು, ನರ್ಮದಾ ರಿವರ್ ದಾಟ್ಕೊಂಡೇ ಓಂಕಾರೇಶ್ವರಿಗೆ ಹೋಗಬೇಕು. ಟೈಮ್ ಬಂದು ಕರೆಕ್ಟಾಗಿ 7:00 ಇವಾಗ. ಇವಾಗ ಹೋಗ್ತಾ ಇದ್ದೀವಿ ದರ್ಶನಕ್ಕೆ, ಬ್ಯಾಕ್ ಕ್ಯಾಮ್ರಿಂದ ತೋರಿಸ್ತೀನಲ್ಲ ನೋಡಿ. ದರ್ಶನ ಏನು ರಷ್ಯ ಇಲ್ವಂತೆ ಇಲ್ಲಿರೋರು ಹೇಳ್ತಾ ಇದ್ದಾರೆ. ಅಂದರೆ ದರ್ಶನ ಮುಗಿಸ್ಕೊಂಡು ಹೋಗೋರು ಫಸ್ಟು ಓಂಕಾರೇಶ್ವರ ನೋಡಬೇಕಲ್ವಾ, ಅದಾದಮೇಲೆ ಕೆಳಗಡೆ ಬೋಟಿಂಗಲ್ಲಿ ಮಮ್ಮಲೇಶ್ವರ ಹೋಗೋದು. ಬೋಟ್ ನೋಡ್ತಾ ಇದ್ದಾರೆ, ಫುಲ್ ಎಕ್ಸೈಟ್ಮೆಂಟ್ ಆಗ್ತಿದೆ ನೋಡಿ. ಅಲ್ಲೆಲ್ಲ ಹೋಗ್ತಾ ಇದ್ದಾರೆ, ಫುಲ್ ಎಕ್ಸೈಟ್ ಆಗ್ತಿದೆ ಹೋಗೋಕ್ಕೆ. ನೋಡೋಣ ದರ್ಶನ ಎಷ್ಟೊತ್ತಾಗುತ್ತೋ. ಇನ್ ಕೇಸ್ ಫೋನ್ ಒಳಗೆ ಬಿಟ್ಟರೆ ಶೂಟ್ ಮಾಡ್ತೀನಿ, ಒಳಗಡೆ ಬಿಟ್ಟಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಬೊಟ್ಟಿಡ್ಸ್ಕೊತಾ ಇದ್ದೀವಿ. ಬೊಟ್ಟಿಡ್ಸ್ಕೊಳ್ಳೋದಕ್ಕೆ ನೀವು ಎಷ್ಟಾದರೂ ಕೊಡ್ಬೋದು, 10-20 ರೂಪೀಸ್ ಕೊಡ್ಬೋದು. ಇಟ್ಸ್ಕೊಂಡಿದ ತಕ್ಷಣ ಒಂಥರ ವೈಬ್ ಅನ್ನೋದು ಬರುತ್ತೆ, ಆ ವೈಬ್ ಸಕ್ಕತ್ತಾಗಿರುತ್ತೆ. ಇವಾಗ ನೋಡಿ, ಆಲ್ಮೋಸ್ಟ್ ನಾವೇನು ಬ್ರಿಡ್ಜ್ ಕ್ರಾಸ್ ಮಾಡಿಬಿಟ್ಟಿದ್ದೀವಿ. ನೋಡಿ, ಬ್ರಿಡ್ಜ್ ಎಂಡಿಗೆ ಬಂದುಬಿಟ್ಟಿದ್ದೀವಿ, ಬ್ರಿಡ್ಜ್ ಕ್ರಾಸ್ ಮಾಡಿಬಿಟ್ಟಿದ್ದೀವಿ. ಬ್ರಿಡ್ಜ್ ಕ್ರಾಸ್ ಮಾಡಿಕೊಂಡೆ ಓಂಕಾರೇಶ್ವರ ಜ್ಯೋತಿರ್ಲಿಂಗ ದರ್ಶನ ಪಡೋದಕ್ಕೆ ಹೋಗಬೇಕಾಗುತ್ತೆ. ಗೈಸ್ ನೋಡಿ, ಇದೇ ರಿವರು. ಇವಾಗೇನು ಬ್ರಿಡ್ಜ್ ಕ್ರಾಸ್ ಮುಗಿಸಿದ್ವಿ, ಕ್ರಾಸ್ ಮಾಡಿ ಮುಗಿಸಿದ್ವಿ, ದರ್ಶನಕ್ಕೆ ಹೋಗಬೇಕು. ನೋಡೋಣ ಎಷ್ಟೊತ್ತಾಗುತ್ತೋ.
ನೋಡಿ ಹಿಂಗೆ ಹೋಗ್ಬೇಕು, ಸುಸ್ವಾಗತಂ ಅಂತೈತೆ, ಹಿಂಗೆ ಹೋಗ್ಬೇಕು, ಬನ್ನಿ ಹೋಗೋಣ. ನೋಡಿ ಇವಾಗ ಅದೇ ಬ್ರಿಡ್ಜ್ ಕ್ರಾಸ್ ಮಾಡಿದ್ ನಾವು, ಅಲ್ಲೈತಲ್ಲ ಅಲ್ಲಿಂದ ಹಿಂಗೆ ಕ್ರಾಸ್ ಮಾಡ್ಕೊಂಡು ಬಂದಿದ್ದು. ನಿಮ್ಮ ಸ್ಲಿಪ್ಪರ್ಸ್ನ ಇಲ್ಲೇ ಬಿಟ್ಟು ಮುಂದಕ್ಕೆ ಹೋಗಬೇಕಾಗುತ್ತೆ. ಗೈಸ್ ಇಲ್ಲಿ ಶಾಪ್ಸ್ ಎಲ್ಲ ಇನ್ನೂ ಓಪನ್ ಆಗಿಲ್ಲ, ನಾವು 7:00 ಹೋಗ್ತಾ ಇರೋದಲ್ಲ ಅದಕ್ಕೆ ಮೋಸ್ಟ್ಲಿ ಇನ್ನೂ ಓಪನ್ ಮಾಡಲಿಲ್ಲ ಇಲ್ಲಿ ಇವರು. ನೋಡಿ ಅಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಸ್ಟ್ಯಾಂಡಲ್ಲಿ ಬಿಟ್ಟು ಹಿಂಗೆ ಹೋಗ್ಬೇಕಾಗತ್ತೆ ದರ್ಶನಕ್ಕೆ. ಬಟ್ ಇಲ್ಲಿ ಇನ್ನೂ ಶಾಪ್ಸ್ ಇದ್ದಾವೆ, ಶಾಪ್ಸ್ ಇನ್ನೂ ಕ್ಲೀನಾಗಿ ಓಪನ್ ಆಗಲಿಲ್ಲ. ಮಾರ್ನಿಂಗ್ 7:00 ಅಲ್ವಾ, ಇನ್ನೂ ಟೈಮ್ ಆಗ್ಬೋದು. ಗೈಸ್ ನಾವು ಆಲ್ಮೋಸ್ಟ್ ಗರ್ಭಗುಡಿ ಹತ್ರ ಬಂದ್ಬಿಟ್ಟಿದ್ದೀವಿ. ನೋಡಿ ಆಲ್ರೆಡಿ ಟೆಂಪಲ್ ಪ್ರಿಮೈಸಸ್ಸಲ್ಲಿ ಇದ್ದೀವಿ, ಅಂದರೆ ಗರ್ಭಗುಡಿ ಪ್ರಿಮೈಸಸ್ಸಲ್ಲಿ ಇದ್ದೀವಿ. ಇನ್ನೇನು ಹೀಗೆ ಒಳಗಡೆ ಹೋಗಬೇಕಾಗತ್ತೆ. ಇಲ್ಲಿ ಓಂಕಾರೇಶ್ವರ ಜ್ಯೋತಿರ್ಲಿಂಗಗೆ ನೀವು ಡೈರೆಕ್ಟಾಗಿ ನೀರಾಭಿಷೇಕ ಅನ್ನೋದು ಮಾಡ್ಬೋದು. ಅವರು ಕಳ್ಸದಲ್ಲಿ ನೀರನ್ನೋದು ಕೊಡ್ತಾರೆ. ಅಲ್ಲೇ ತುಂಬ ಜನ ನಿಂತಿರ್ತಾರೆ ಪೂಜಾರಿ ಆಚೆಗಡೆ, ಗರ್ಭಗುಡಿ ಆಚೆಗಡೆ ನಿಂತಿರ್ತಾರೆ. ಅವರು ಹೇಳ್ತಾರೆ, ತುಂಬ ಡಿಮ್ಯಾಂಡ್ ಮಾಡ್ತಾರೆ, ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ. ಬಟ್ ನೀವು ಅಲ್ಲಿ ಸಿಚುವೇಶನ್ನ ನೋಡಿಕೊಂಡು ಬಾರ್ಗೇನ್ ಮಾಡಿಕೊಂಡು ನೀವು ನೀರನ್ನು ಇಸ್ಕೊಬೋದು. ನೀರನ್ನು ಡೈರೆಕ್ಟಾಗಿ ಓಂಕಾರೇಶ್ವರ ಜ್ಯೋತಿರ್ಲಿಂಗಗೆ ನೀವು ನಿಮ್ಮ ಕೈಯಾರ ಅಭಿಷೇಕನ ಮಾಡ್ಬೋದು. ನೀವು ಇದು ದರ್ಶನದ ಲೈನ್, ಆ್ಯಕ್ಚುಲಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ದರ್ಶನದ ಲೈನ್ ಬಂದಿದ್ದೀವಿ. ರಶ್ ಏನಿಲ್ಲ, ಸ್ಯಾಟರ್ಡೇ ಆದರೂ ರಶ್ ಇಲ್ಲ ಇವತ್ತು. ಇದೇ ಗರ್ಭಗುಡಿ ಎಂಟ್ರೆನ್ಸು ನೋಡಿ, ಅಲ್ಲೇ ದೇವರು ಗರ್ಭಗುಡಿ ಒಳಗಡೆನೆ ಇದ್ದೀವಿ. ಸೊ ಗೈಸ್, ನೀವೇನಾದರೂ ಈ ವಿಡಿಯೋನ ಫಸ್ಟ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಹೋಗ್ಬಿಟ್ಟು ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ಬಗ್ಗೆ ವೀಡಿಯೋಸ್ನ ನೋಡಿ. ಏಕೆಂದರೆ ನಾನು ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ಬಗ್ಗೆ ಫುಲ್ಲು ಡೀಟೇಲ್ಸ್ ಅನ್ನೋದು ಕೊಟ್ಟಿದ್ದೀನಿ. ಅಲ್ಲಿ ಫೇಮಸ್ ಆಗಿರುವ ಟೆಂಪಲ್ಸು, ಅರ್ಸಿದ್ಧಿ ಮಾತಾ ಟೆಂಪಲ್ಲು, ರಾಮ್ಘಾಟ್ ಟೆಂಪಲ್ಲು, ಇನ್ನೂ ಅಲ್ಲೇ ಸುತ್ತಮುತ್ತಲಿರುವ ಪ್ಲೇಸಸ್ ಎಲ್ಲ ನಾನು ಕವರ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅಲ್ಲೋಗಿ ನೋಡಿ ನೀವು ನನ್ನ ಚಾನಲಲ್ಲಿ. ಆಮೇಲೆ ಮಹಾಕಾಲೇಶ್ವರ ಬರಬೇಕು ಅಂತ ನೀವೇನಾದರೂ ಪ್ಲ್ಯಾನ್ ಮಾಡಿದರೆ ದಯವಿಟ್ಟು ಓಂಕಾರೇಶ್ವರನು ನೋಡಿ. ಯಾಕಂದರೆ ತುಂಬ ಹತ್ತಿರದಲ್ಲಿರೋದು, 4 hoursಲ್ಲಿ ನೀವು 2 ಜ್ಯೋತಿರ್ಲಿಂಗನ ಕಂಪ್ಲೀಟ್ ಮಾಡ್ಬೋದು. ನೋಡಿ ಇವಾಗ ಗರ್ಭಗುಡಿ ಒಳಗಡೆನೆ ಇದ್ದೀವಿ, ಅಲ್ಲೇ ದೇವರಿರೋದು. ಈಗ ನೀವೇನು ನೋಡ್ತಾ ಇದ್ದೀರೋ ಅಲ್ಲೇ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಇರೋದು. ಸೊ ಕ್ಲೀನಾಗಿ ನೋಡ್ಕೊಳ್ಳಿ, ಹಾಗೆ ದರ್ಶನ ಕೂಡ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ನೀರನ್ನ ನಿಮ್ಮ ಕೈಯಾರ ಅಭಿಷೇಕ ಮಾಡ್ಬೋದು ಅಂತ. ನೀವು ವಿಡಿಯೋ ನೋಡ್ತಾ ಇರ್ಬೋದು, ನೀವು ನಿಮ್ಮ ಕೈಯಾರ ನೀವೇ ಹಾಗೆ ಅಭಿಷೇಕನ ಮಾಡ್ಬೋದು ದೇವರಿಗೆ. ಗೈಸ್ ದರ್ಶನ ಆಯಿತು, ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ತುಂಬ ಚೆನ್ನಾಗಿತ್ತು ಓಂಕಾರೇಶ್ವರ ಲಿಂಗ. 1/2 hourಲ್ಲಿ ದರ್ಶನ ಆಯಿತು. ಇದೇ ನೋಡಿ ದೇವಸ್ಥಾನ, ದರ್ಶನ ಆಯಿತು. ಇವಾಗ ಟೆಂಪಲ್ ಒಳಗಡೆ ನೋಡೋಣ, ಬನ್ನಿ. ನಮ್ಮ ಭಾರತದಲ್ಲಿರುವ 12 ಜ್ಯೋತಿರ್ಲಿಂಗ ಫೋಟೋ ಇಲ್ಲೇ ಇದೆ. ಸೊ ನೋಡಿ, ಆಮೇಲೆ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಹೀಗೆ ಇರೋದು. ನಾನು ವಿಡಿಯೋಲ್ಲಿ ಕರೆಕ್ಟಾಗಿ ಅಲ್ಲಿ ಶೂಟ್ ಮಾಡೋದಕ್ಕೆ ಆಗಲಿಲ್ಲ, ಯಾಕಂದರೆ ತುಂಬ ಕ್ರೌಡ್ ಇತ್ತಲ್ವ. ಸೊ ಫೋಟೋಲಿ ನೋಡ್ಕೋಬೋದು ನೀವು. ಆಮೇಲೆ ಈ ಫೋಟೋಸ್ ಎಲ್ಲನೂ ಓಂಕಾರೇಶ್ವರ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಇರೋದು. ಏನಪ್ಪ ಏನು ಬರೀ ಫೋಟೋ ತೋರಿಸ್ದ ಅನ್ಕೋಬಿಡಿ, ನೋಡಿ ನಾನು ಲೈವ್ ತೋರಿಸ್ತಾ ಇದ್ದೀನಿ ನಿಮಗೆ. ಇದೇ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಲೈವು. ಇದು ನಿಮಗೆ ಯೂಟ್ಯೂಬಲ್ಲೂ ಸಹ ಬರುತ್ತೆ, ಬಟ್ ಓಂಕಾರೇಶ್ವರ ದೇವಸ್ಥಾನದಲ್ಲಿದ್ದು ಆಮೇಲೆ ಇಲ್ಲಿಂದ ಲೈವ್ ತೋರಿಸೋದು ಅದೊಂಥರ ಬೇರೆಯೇ ಫೀಲು. ಸೊ ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ನೋಡಿ ದರ್ಶನನ ಮಾಡ್ಕೊಳ್ಳಿ. ಈಗ ನಾವು ಮಮಲೇಶ್ವರ ದೇವಸ್ಥಾನಕ್ಕೆ, ಅಂದರೆ ಮಮಲೇಶ್ವರ ಜ್ಯೋತಿರ್ಲಿಂಗಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಬೋಟ್ ಮುಖಾಂತರ ಹೋಗಬೇಕು. ಇವಾಗ ನಾವು ಹೋಗ್ತಾ ಇದ್ದೀವಿ ಬೋಟ್ ರೈಡಿಂಗ್ಗೆ. ಬೋಟ್ ರೈಡಿಂಗಲ್ಲೇ ಮಮಲೇಶ್ವರ್ಗೆ ಹೋಗಬೇಕಾಗತ್ತೆ. ಮಮಲೇಶ್ವರ ಜೊತೆ ನರ್ಮದಾ ರಿವರ್ ಜಾರಾಮಯ್ಯ, ನರ್ಮದಾ ರಿವರ್ ಆಗಿರ್ಬೋದು, ನರ್ಮದಾ ಕಾವೇರಿ ಆಗಿರ್ಬೋದು, ಆಮೇಲೆ ಇನ್ನೂ ಒಂದು 2-3 ಡ್ಯಾಮ್ ಆಗಿರ್ಬೋದು, ಇನ್ನೂ ಒಂದು 2-3 ಜಾಗಗಳಿದೆ, ಅವ್ರು ತೋರಿಸ್ತಾರಂತೆ. ಸೊ ಇವಾಗ ಹಂಗೆ ಹೋಗ್ತಾ ಇದ್ದೀವಿ ನೋಡಿ ಬೋಟ್. ಗೈಸ್ ಮಮಲೇಶ್ವರಲ್ಲಿ ನಮ್ಮ ಕನ್ನಡದವ್ರು ಸಿಕ್ಕಿದ್ದಾರೆ, ಒಂದು ವಾರದಿಂದ ನಿಜ ಟೆನ್ಷನ್ ಆಗ್ಬಿಟ್ಟಿತ್ತು. ಕನ್ನಡದವ್ರು ಸಿಕ್ಕಿದ್ದಾರೆ ಸರ್, ನಿಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ಚಂದನ್ ಅಂತ, ನಾವು ಮೈಸೂರಿಂದ ಇರೋದು. ಮೈಸೂರವರು, ವಾವ್. ಇನ್ನೊಂದು, ಇಲ್ಲಿ ಸುಮಾರು ಜನಕ್ಕೆ ಗೊತ್ತಿಲ್ಲ, ಇಲ್ಲಿ ಹರಿತಾರೋ ಕಾವೇರಿನೇ ಬೇರೆ, ನಮ್ಮ ಕರ್ನಾಟಕದಲ್ಲಿ ಹರಿಯೋ ಕಾವೇರಿನೇ ಬೇರೆ. ಅಲ್ಲಿದು ಮತ್ತೆ ಇಲ್ಲಿದು ಒಂದೇ ಅಂತ ಅನ್ಕೋಬೇಡಿ, ಸುಮಾರು ಜನ ಅದನ್ನ ತಪ್ಪು ತಿಳ್ಕೊಳ್ತಾರೆ. ನಾನು ಆಕ್ಚುಲಿ ಅದೊಂದೇ ಅನ್ಕೊಂಡ್ಬಿಟ್ಟಿದ್ದೆ ತಪ್ಪು, ಯಾಕೆಂದ್ರೆ ಕಾವೇರಿ ಅಲ್ಲಿ ಹರಿದು ಕೆಳಗಡೆ ಹೋಗ್ತಾಳೆ, ಮೇಲಕ್ಕೆ ಹೆಂಗೆ ಬರ್ತಾಳೆ. ಓ ಕರೆಕ್ಟ್ ಕರೆಕ್ಟ್. ಇನ್ನೊಂದು, ಇಲ್ಲಿ ಆ ಕಾವೇರಿ ತಾಯಿ ಅನ್ನೋಳು ಇನ್ನೊಬ್ಳು ಹುಟ್ಟಿ ಇಲ್ಲಿ ಹರಿತಾ ಇರೋದು.
ಹೌದಾ, ಸಂಗಮ ಅದು ಇಲ್ಲಿ. ಓ, ಕಾವೇರಿ ಮತ್ತೆ ನರ್ಮದಾ ಸಂಗಮ. ಓ ಸರಿ ಸರಿ, ಥ್ಯಾಂಕ್ ಯು ಅವರಿಗೆ, ಮೈಸೂರು ಅವರಿಗೆ ಸರ್. ಥ್ಯಾಂಕ್ ಯು ಸರ್. ಫುಲ್ಲಿ ಎಕ್ಸೈಟೆಡ್ ಬೋಟ್ ರೈಡ್ ತಗೊಳ್ಳೋದಕ್ಕೆ. ಬನ್ನಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಬೋಟಲ್ಲಿ ಹೋಗ್ತಾ ಇದ್ದೀವಿ. ಓ, ಇಲ್ಲೇನೇನೋ ಇದ್ದಾವೆ, ತಂದೆ ಬಿಟ್ವಿ ಅಂತೂ ಇಂತೂ ನೀರ ಹತ್ರ. ಗೈಸ್, ಇಲ್ಲಿ ಬೋಟಲ್ಲಿ ನಿಮಗೆ ಸಿಂಗಲ್ ಪರ್ಸನ್ಗೆ 150 to 200 ಚಾರ್ಜ್ ಮಾಡ್ತಾರೆ, ಎಲ್ಲ ಪ್ಲೇಸಸ್ ತೋರಿಸ್ತಾರೆ. ಇಲ್ಲ ನಿಮಗೆ ಸಪ್ರೇಟ್ ಬೋಟ್ ಬೇಕು ಅಂದರೆ 600 ಇಂದ ಸ್ಟಾರ್ಟ್ ಆಗುತ್ತೆ. ಬತ್ತೀನಿ ಬತ್ತೀನಿ, ಫೋಟೋ ತಗೊಂಡು ಬತ್ತೀನಿ. ಏ ಇಲ್ಲ, ನಾ ಜನ ತುಂಬಬೇಕು. ಗೈಸ್ ನೋಡ್ತಾ ಇದ್ದೀರಲ್ಲ, ಇದೇ ಬೋಟ್ಗಳು. ಗೈಸ್ ಇವಾಗ ನಾನು ಹತ್ತಾ ಇದ್ದೀನಿ ಬೋಟ್ ಒಳಗಡೆ. ಓ ಓ ಓ, ಹತ್ತಿದ್ದಂಗೆ ಮೂವ್ ಆಗ್ತೈತೆ ಬೋಟು. ಗೈಸ್, ಅದು ಶಂಕರಾಚಾರ್ಯರಂತೆ. ಅಂದರೆ ಬೋಟಿಂಗ್ ಟೈಮಲ್ಲಿ ಅವ್ರು ತೋರಿಸ್ತಾರೆ ಶಂಕರಾಚಾರ್ಯನ. ಸೊ ಫಸ್ಟ್ ಪ್ಲೇಸ್ ಇದೆ ನಮ್ಮದು ನೋಡಿ, ಝೂಮ್ ಹಾಕ್ಬಿಟ್ಟು ತೋರಿಸ್ತೀನಿ. ಗೈಸ್, ವಿಷ್ಣು ಭಗವಾನ್ ಅವ್ರದ್ದು ವಿರಾಟ ಸ್ವರೂಪ. ಸ್ಪಾಟ್ ಬಂದು ತ್ರಿವೇಣಿ ಸ್ಪಾಟ್ ಅಂತೆ. ಸೊ ಇಲ್ಲಿ ನೀರು ಹಾಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಇವಾಗ ಹೋಗ್ತಾ ಇದ್ದೀವಿ ಮಮಲೇಶ್ವರ್ಗೆ. ನೀವು ಇಲ್ಲಿ ಬಂದು ಓಂಕಾರೇಶ್ವರ್ ನೋಡಿ ಮಮಲೇಶ್ವರ್ ನೋಡಿಲ್ಲ ಅಂದರೆ ನಿಮ್ಮ ಯಾತ್ರೆ ಕಂಪ್ಲೀಟ್ ಆಗಲ್ಲ. ಯಾಕಂದರೆ ಎರಡು ನೋಡಿದ್ರೆ ಯಾತ್ರೆ ಕಂಪ್ಲೀಟ್ ಆಗೋದು ಅಂತ ಹೇಳ್ತಾ ಇದ್ದಾರೆ. ಸೊ ಬನ್ನಿ, ಇವಾಗ ಬೋಟಲ್ ಬಂದ್ವಲ್ಲ, ಬೋಟಲ್ ಬಂದು ಮಮಲೇಶ್ವರ್ ಹೋಗ್ತಾ ಇದ್ದೀವಿ. ಗೈಸ್ ನೋಡಿ, ಅದು ಓಂಕಾರೇಶ್ವರ ದೇವಸ್ಥಾನ, ಅದು ಓಂಕಾರೇಶ್ವರ ದೇವಸ್ಥಾನ. ಇದು ನರ್ಮದಾ ರಿವರ್, ಇದು ಇವಾಗ ಏನು ನೋಡ್ತಾ ಇರೋ ನರ್ಮದಾ ರಿವರು. ಅದು ಬಂದು ಬ್ರಿಡ್ಜು, ಬ್ರಿಡ್ಜ್ ದಾಟ್ಕೊಂಡು ಬಂದರೆ ಅದು ಕಾಣಿಸ್ತೈತಲ್ಲ ಅಲ್ಲಿ, ಹಾಂ ಇಲ್ಲಿ ಕಾಣಿಸ್ತೈತಲ್ಲ, ಇದೇ ಮಮಲೇಶ್ವರ ದೇವಸ್ಥಾನ. ಸೊ ನೀವು ಬೋಟಲ್ಲೇ ಹೋಗಬೇಕು ಅಂತೇನಿಲ್ಲ, ಬಟ್ ಒಂದು ಎಕ್ಸ್ಪೀರಿಯನ್ಸ್ ತಗೊಳ್ಳೋದಕ್ಕೆ ಬೋಟಲ್ಲಿ ಹೋಗ್ಬೋದು. ಇಲ್ಲ ನನಗೆ ಭಯ ಅಂತ ಹೇಳಿದ್ರೆ ಈ ಬ್ರಿಡ್ಜ್ ಯೂಸ್ ಮಾಡ್ಕೊಂಡು ನೀವು ಎರಡೂ ದರ್ಶನ ಮಾಡ್ಕೊಬೋದು. ಇವಾಗ ನಮ್ದು ಇಲ್ಲಿ ಓಂಕಾರೇಶ್ವರ ದರ್ಶನ ಆಯಿತು, ಇವಾಗ ಇಲ್ಲಿ ಮಮಲೇಶ್ವರ ದರ್ಶನ ಮಾಡೋಕೆ ಹೋಗ್ತಾ ಇದ್ದೀವಿ. ಗೈಸ್, ಅವರಲ್ಲಿ ಇಳಿಸ್ತಾರಲ್ವಾ, ಇಳಿಸಿದ ತಕ್ಷಣ ಸ್ಟೆಪ್ಸ್ ಇರುತ್ತೆ, ಸ್ಟೆಪ್ಸ್ ಹತ್ಕೊಂಡು ನೋಡಿ, ಈ ಥರ ಸ್ಟೆಪ್ಸ್ ಎಲ್ಲ ಇರುತ್ತೆ, ಈ ಥರ ಸ್ಟೆಪ್ಸ್ ಹತ್ಕೊಂಡು ನಾವು ಮಮಲೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ. ಇದೇ ನೋಡಿ, ಇದೇ ನೋಡಿ, ಅದೇ ಓಂಕಾರೇಶ್ವರ ಹೇಳ್ದಂಗೆ ಇಲ್ಲೇ ಸ್ಟೆಪ್ಸ್ ಹತ್ಕೊಂಡು ಇಲ್ಲೆಲ್ಲ ಅಂಗಡಿಗಳೆಲ್ಲ ಇರುತ್ತೆ, ಹಿಂಗೆ ಹೋಗಬೇಕು. ಗೈಸ್ ನೋಡಿ, ಹಿಂಗೆ ಹೋಗಬೇಕು ಮಮಲೇಶ್ವರ ದೇವಸ್ಥಾನಕ್ಕೆ. ನಾವು ಹೋಗ್ತಾ ಇದ್ದೀವಿ. ಕ್ರೌಡ್ ಏನು ಅಷ್ಟೊಂದು ಇಲ್ಲ, ಸ್ಯಾಟರ್ಡೇ ಆಗಿದ್ರೂ ಅಷ್ಟೊಂದಿಲ್ಲ, ಮೋಸ್ಟ್ಲಿ ಬೆಳಿಗ್ಗೆ ಅಂತ ಇಲ್ಲ ಅನ್ಕೊತೀನಿ. ಮಧ್ಯಾಹ್ನದ ಮೇಲೆ ಆಗ್ಬೋದು ಕ್ರೌಡು, ಬಟ್ ಇವಾಗ ಸದ್ಯಕ್ಕೆ ಇಲ್ಲ. ಓಂಕಾರೇಶ್ವರ ಅಂತೂ ಹಾಫ್ ಆನ್ ಅವರಲ್ಲಿ ದರ್ಶನ ಆಗೋಯ್ತು ನಮ್ಮದು. ಆಗ ಮಮಲೇಶ್ವರ್ ಹೋಗ್ತಾ ಇದೀವಲ್ಲ, ಯಾವುದೇ ಮಂದಿ ಫುಲ್ಲೇನು.
ನೋಡಿ ಗೈಸ್, ಇದೇ ಮಮಲೇಶ್ವರ ದೇವಸ್ಥಾನ, ಹಿಂಗೆ ಹೋಗಬೇಕು ನೋಡಿ. ಬೋರ್ಡ್ ನೋಡ್ಬೋದು ನೀವು, ಮಮಲೇಶ್ವರ ಜ್ಯೋತಿರ್ಲಿಂಗ ಮಂದಿರ್. ಗೈಸ್ ಇದೇ ಟೆಂಪಲ್ಲು, ಮಮಲೇಶ್ವರ ಟೆಂಪಲ್ಲು ನೋಡಿ. ಇದು ಎಂಟ್ರಿ ಇರುತ್ತೆ, ಎಂಟ್ರಿಯಿಂದ ಹಿಂಗೆ ಹೋಗ್ಬೇಕು. ಪ್ರವೇಶ್ ದ್ವಾರ್ ಹಿಂಗೆ ಎಂಟ್ರೆನ್ಸ್. ಗೈಸ್ ಎಂಟ್ರಿ ಲೈನು, ಇದೇ ಎಂಟ್ರಿ ಲೈನ್ ನೋಡಿ. ದರ್ಶನ ಹಿಂಗೆ ನೋಡಿ, ಹಿಂಗೆ ದರ್ಶನ. ನಾವು ಟೆಂಪಲ್ ಕಡೆ ಬಂದ್ವಿ ನೋಡಿ, ಮಮಲೇಶ್ವರ ಜ್ಯೋತಿರ್ಲಿಂಗ ಮಹಾದೇವ. ಹಿಂಗೆ ಎಂಟ್ರಿ ಇರುತ್ತೆ, ಇಲ್ಲಿಂದನೆ ನೋಡ್ಕೊಳ್ಳಿ ಗೈಸ್. ಗೈಸ್ ದರ್ಶನ ಆಯಿತು, ಇದೆ ಗರ್ಭಗುಡಿ, ಇದೆ ಇದೇ ಗರ್ಭಗುಡಿ, ದರ್ಶನ ಆಯಿತು ಗೈಸ್. ಮಮಲೇಶ್ವರ ಜ್ಯೋತಿರ್ಲಿಂಗದ ನಂದಿ ನೋಡಿ, ಅದೇ ದೇವಸ್ಥಾನ ಇಲ್ಲಿ ನಂದಿ. ಇವಾಗ ನಾವು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಹಾಗೂ ಮಮಲೇಶ್ವರ ಜ್ಯೋತಿರ್ಲಿಂಗ ದರ್ಶನ ಪಡ್ಕೊಂಡಿದ್ದೀವಿ. ಮೇನ್ ಅಂತ ಹೇಳಿದ್ರೆ ಇಷ್ಟೇ. ಇಲ್ಲಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದು, ನಿಮ್ಮ ಹತ್ರ ಏನಾದರೂ ಟೈಮ್ ಏನಾದರೂ ಇದ್ರೆ ಇಲ್ಲಿ ಸ್ಪೆಂಡ್ ಮಾಡ್ಬೇಕಂತಿದ್ರೆ, ಹತ್ತಿರದಲ್ಲೇ ನಿಮಗೆ ಒಂದು ಬ್ಯೂಟಿಫುಲ್ ಸ್ಪಾಟ್ ಅನ್ನೋದಿದೆ, ಅಂದರೆ ಟ್ರೆಕ್ಕಿಂಗ್ ಇದೆ. ಅಲ್ಲಿ ನೀವು ಮಂದತಾ ಪರ್ವತ್ ಅಂತ ಹೇಳಿ 90 feet ಶಿವ ಸ್ಟ್ಯಾಚುನ ನೋಡ್ಕೊಂಡ್ಬರ್ಬೋದು. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಹೋಗ್ಬೋದು, ಬೈ ವಾಕೇ ಹೋಗಿ. ಆಟೋಲು ಕರ್ಕೊಂಡು ಹೋಗ್ತಾರೆ, ಬಟ್ ನನ್ನ ಸಜೆಷನ್ ಏನು ಅಂದರೆ, ನೀವು ಟ್ರೆಕ್ಕಿಂಗ್ ಅಂದರೆ ಬೈ ವಾಕೇ ಹೋಗ್ಬೇಕಲ್ಲ, ಸೊ ವಾಕೇ ಹೋಗಿ ಅಲ್ಲಿನ ಎಕ್ಸ್ಪೀರಿಯನ್ಸ್ ಕೂಡ ತೊಗೊಳ್ಳಿ. ನಾವು ಆ್ಯಕ್ಚುಲಿ ಅಲ್ಲಿ ಹೋಗಿಲ್ಲ, ಯಾಕಂದರೆ ತುಂಬ ಟಯರ್ಡ್ ಆಗಿತ್ತು. ಸೊ ನೀವೇನಾದರೂ ಹೋದರೆ ದಯವಿಟ್ಟು ಅದನ್ನು ಮಿಸ್ ಮಾಡಬೇಡಿ, ಆ ಎಕ್ಸ್ಪೀರಿಯನ್ಸ್ ಕೂಡ ತೊಗೊಳ್ಳಿ. ಅದಾದಮೇಲೆ ಮಮಲೇಶ್ವರ ದೇವಸ್ಥಾನ ರೂಟಲ್ಲೇ ಇನ್ನೂ ಸುಮಾರು ದೇವಸ್ಥಾನಗಳಿದ್ದಾವೆ, ಅಂದರೆ ಚಿಕ್ಕ ಚಿಕ್ಕ ದೇವಸ್ಥಾನ ಅಂತಲೇ ಹೇಳ್ಬೋದು, ಸುಮಾರು ದೇವಸ್ಥಾನಗಳಿದ್ದಾವೆ. ನಿಮ್ಗೆ ಟೈಮ್ ಇದ್ದರೆ ನೀವು ದಯವಿಟ್ಟು ನೋಡ್ಕೊಂಡು ಬನ್ನಿ ಎಲ್ಲನೂ. ನಾವು ಒಂದು ದೇವಸ್ಥಾನನ ನೋಡಿದ್ವಿ ನೋಡಿ, ಇದೇ ದೇವಸ್ಥಾನ, ಪ್ರಾಚೀನ ಬ್ರಹ್ಮೇಶ್ವರ ಮಹಾದೇವ ಮಂದಿರ ಅಂತೇಳಿ. ನಿಮಗೇನಾದರೂ ಟೈಮ್ ಇದ್ದರೆ ನೀವಿನ್ನೂ ನೋಡ್ಬೋದು. ಆಮೇಲೆ ನೋಡಿ, ನಾನು ಹೇಳಿದ್ನಲ್ಲ ಕರ್ನಾಟಕದಿಂದ ಹೇಗೆ ಬರಬೇಕು ಅಂತ. ನೀವು ಬರೀ ಓಂಕಾರೇಶ್ವರ ಬರಬೇಕಂದ್ರೆ ಎಲ್ಲಿಂದ ಆದರೂ ಪರವಾಗಿಲ್ಲ, ಇಂಡೋರ್ಗೆ ಬರ್ಬೋದು ಇಲ್ಲ ಖಂಡವಾಗಿ ಬರ್ಬೋದು. ಬಂದು ಅಲ್ಲಿಂದ ನೀವು ಬಸ್ ಅಥವಾ ಟ್ಯಾಕ್ಸಿಲಿ ಬರ್ಬೋದು ದೇವಸ್ಥಾನಕ್ಕೆ. ಬಟ್ ನನ್ನ ಸಜೆಷನ್ ಏನಂತ ಹೇಳಿದ್ರೆ, ಫಸ್ಟು ಮಹಾಕಾಲೇಶ್ವರ ವಿಸಿಟ್ ಮಾಡಿ, ಮಹಾಕಾಲೇಶ್ವರಿಂದ ನೀವು ಓಂಕಾರೇಶ್ವರ ಬನ್ನಿ. ಆವಾಗ ನಿಮಗೆ ನಿಯರ್ ಬೈ ಇರುವಂತಹ ಎರಡು ಜ್ಯೋತಿರ್ಲಿಂಗ ನೋಡ್ದಂಗೆ ಆಗುತ್ತೆ. ಸೊ ಈ ವಿಡಿಯೋನ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ಅಥವಾ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಹೋಗೋರಿಗೆ ದಯವಿಟ್ಟು ಶೇರ್ ಮಾಡಿ, ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ವಿಡಿಯೋ. ಈಗ ನಾವು ಮತ್ತೆ ಮಹಾಕಾಲೇಶ್ವರ ಹೋಗ್ತಾ ಇದ್ದೀವಿ, ಯಾಕಂದರೆ ನಮಗೆ ಕರ್ನಾಟಕ ಬೆಂಗಳೂರಿಗೆ ರಿಟರ್ನ್ ಟ್ರೈನ್ ಇರೋದು ಉಜ್ಜಯಿನಿಂದನೇ, ಸೊ ಮಹಾಕಾಲೇಶ್ವರ ಟೆಂಪಲಿಂದನೇ. ಸೊ ಗೈಸ್, ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡ್ಬೋದು, ನಾನು ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ಬಗ್ಗೆ ಸಂಪೂರ್ಣ ಮಾಹಿತಿ ಅನ್ನೋದು ಕೊಟ್ಟಿದ್ದೀನಿ, ಅಲ್ಲಿರುವಂತಹ ಫೇಮಸ್ ಟೆಂಪಲ್ಸು, ಆಮೇಲೆ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ಬಗ್ಗೆ ಅಲ್ಲಿರೋ ದರ್ಶನ ಆಗಿರ್ಬೋದು, ರೂಮ್ಸ್ ಆಗಿರ್ಬೋದು, ಪ್ರತಿಯೊಂದು ವಿಡಿಯೋ ನಾನು ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನನ್ನ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದ್ರೆ ನಿಮಗೆ ಎಲ್ಲ ಕಂಪ್ಲೀಟ್ ಮಾಹಿತಿ ಅನ್ನೋದು ಸಿಗುತ್ತೆ. ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ. ಸೊ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಅಥವಾ ಯಾರಾದರೂ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ಆಮೇಲೆ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಹೋಗೋರಿದ್ದರೆ ದಯವಿಟ್ಟು ಈ ವಿಡಿಯೋಸ್ನ ಅವ್ರಿಗೆ ಶೇರ್ ಮಾಡಿ, ಖಂಡಿತ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮುಖಾಂತರ ಕೇಳಿ, ನಾನು ಆದಷ್ಟು ರಿಪ್ಲೈ ನಿಮಗೆ ಮಾಡ್ತೀನಿ.